ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ 2024 ಆಕ್ಷನ್ ನ ಮುಂಚೆ ಕೆಲ ಹಿರಿಯ ದಿಗ್ಗಜ ಆಟಗಾರರನ್ನು ತಂಡದಿಂದ ರಿಲೀಸ್ ಮಾಡಲಿದೆ. ನವೆಂಬರ್ 26 ಸಂಜೆ 4 ಗಂಟೆಯ ಒಳಗೆ ಆರ್ಸಿಬಿ ತನ್ನ ರಿಲೀಸ್ ಮತ್ತೆ ರಿಟೈನ್ ಮಾಡಲಿರುವ ಆಟಗಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಿದೆ. ಹಾಗಾದರೆ ಆರ್ಸಿಬಿ ಈ ಬಾರಿ ಯಾವ ಯಾವ ಆಟಗಾರರನ್ನು ರಿಲೀಸ್ ಮಾಡಲಿದೆ ಎಂಬುದನ್ನು ನೋಡುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಆರ್ಸಿಬಿ ರಿಲೀಸ್ ಮಾಡಲಿರುವ ಮೊದಲ ಆಟಗಾರನೆಂದರೆ ವಿಜಯ್ ಕುಮಾರ್ ವೈಶಾಖ್. ರಜತ್ ಪಟ್ಟಿದಾರ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿ ಗೆ ಸೇರಿದ್ದ ವಿಜಯ್ ಕುಮಾರ್ ವೈಶಾಖ್ ಅವರು ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ಕೂಡ ನೀಡಿದ್ದರು. ಆದರೆ ರಜತ್ ಪಟ್ಟಿದಾರ್ ಮತ್ತೆ ವಿಜಯ್ ಕುಮಾರ್ ವೈಶಾಖ್ ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ರಿಟೈನ್ ಮಾಡುವ ಅವಕಾಶ ಇರುವುದರಿಂದ ಆರ್ಸಿಬಿ ರಜತ್ ಪಟ್ಟಿದಾರ್ ಅವರನ್ನು ರಿಟೈನ್ ಮಾಡಿ ವಿಜಯ್ ಕುಮಾರ್ ವೈಶಾಖ್ ಅವರನ್ನು ತಂಡದಿಂದ ರಿಲೀಸ್ ಮಾಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ನಂತರ ಎರಡನೇ ಆಟಗಾರನೆಂದರೆ ಹರ್ಷಲ್ ಪಟೇಲ್. 11 ಕೋಟಿ ಬೆಲೆಯ ಆಟಗಾರನಾಗಿರುವ ಹರ್ಷಲ್ ಪಟೇಲ್ ಅವರು ಸದ್ಯ ತುಂಬಾ ಕಳಪೆ ಫಾರ್ಮ್ ನಿಂದ ಬಳಲುತ್ತಿದ್ದಾರೆ. ಮತ್ತೆ ಚಿನ್ನಸ್ವಾಮಿಯ ಬೆಟ್ಟಿಂಗ್ ಪಿಚ್ ನಲ್ಲಿ ಇವರ ಮಧ್ಯಮ ವೇಗದ ಬೌಲಿಂಗ್ ಯಾವುದೇ ಕಾರಣಕ್ಕೂ ಸೂಟ್ ಆಗುತ್ತಿಲ್ಲ. ಆದ್ದರಿಂದ ಹರ್ಷಲ್ ಪಟೇಲ್ ಅವರನ್ನು ಸಹ ಆರ್ಸಿಬಿ ರಿಲೀಸ್ ಮಾಡುವುದು ಬಹುತೇಕ ಖಚಿತವಾಗಿದೆ. ನಂತರ ಈ ಪಟ್ಟಿಯಲ್ಲಿರುವ ಮೂರನೇ ಆಟಗಾರನೆಂದರೆ ದಿನೇಶ್ ಕಾರ್ತಿಕ್. ದಿನೇಶ್ ಕಾರ್ತಿಕ್ ಅವರು ಕೂಡ ಸದ್ಯ ತುಂಬಾ ಕಳಪೆ ಫಾರ್ಮ್ ನಿಂದ ಬಳಲುತ್ತಿದ್ದಾರೆ. ಮತ್ತೆ ಕಳೆದ ಸೀಸನ್ ನ ಪ್ರದರ್ಶನದ ಆಧಾರದ ಮೇಲೆ ದಿನೇಶ್ ಕಾರ್ತಿಕ್ ಅವರನ್ನು ಸಹ ಆರ್ಸಿಬಿ ರಿಲೀಸ್ ಮಾಡುವುದು ಬಹುತೇಕ ಖಚಿತವಾಗಿದೆ. ನಂತರ ಈ ಸಾಲಿನಲ್ಲಿರುವ ನಾಲ್ಕನೇ ಆಟಗಾರನೆಂದರೆ ವನಿಂದು ಹಸರಂಗ. 10 ಕೋಟಿ ಬೆಲೆಯ ಆಟಗಾರನಾಗಿರುವ ವನಿಂದು ಹಸರಂಗ ಅವರು ಕಳೆದ ಸೀಸನ್ ನಲ್ಲಿ ತುಂಬಾ ಕಳಪೆ ಪ್ರದರ್ಶನ ನೀಡಿದ್ದರು. ಮತ್ತೆ ವನಿಂದು ಹಸರಂಗ ಅವರು ಸದ್ಯ ಆರ್ಸಿಬಿ ತಂಡಕ್ಕೆ ತುಂಬಾ ದುಬಾರಿಯಾಗಿ ಪರಿಣಮಿಸುತ್ತಿದ್ದಾರೆ. ಆದ್ದರಿಂದ ವನಿಂದು ಹಸರಂಗ ಅವರನ್ನು ಸಹ ಆರ್ಸಿಬಿ ಈ ಬಾರಿ ರಿಲೀಸ್ ಮಾಡುವುದು ಬಹುತೇಕ ಖಚಿತವಾಗಿದೆ. ನಂತರ ಇವರ ಜೊತೆ ರೇಸ್ ಟೋಪ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿ ಗೆ ಸೇರಿದ್ದ ಸೌತ್ ಆಫ್ರಿಕಾ ಮೂಲದ ಆಟಗಾರ ವೇನ್ ಪರ್ನೆಲ್ ಅವರನ್ನು ಸಹ ಆರ್ಸಿಬಿ ಈ ಬಾರಿ ರಿಲೀಸ್ ಮಾಡಲಿದೆ. ನಂತರ ಇವರ ಜೊತೆ ಕೇದಾರ್ ಜಾಧವ್ ಮತ್ತೆ ನ್ಯೂಜಿಲೆಂಡ್ ಮೂಲದ ಆಟಗಾರನಾಗಿರುವ ಮೈಕಲ್ ಬ್ರಿಸ್ಪೆಲ್ ಅವರನ್ನು ಸಹ ಆರ್ಸಿಬಿ ರಿಲೀಸ್ ಮಾಡುವುದು ಖಚಿತವಾದಂತೆ ಕಂಡುಬರುತ್ತಿದೆ. ಸ್ನೇಹಿತರೆ, ಇದಾಗಿತ್ತು ಸದ್ಯದ ಆರ್ಸಿಬಿ ಬಗೆಗಿನ ಸಂಭಾವ್ಯ ರಿಲೀಸ್ ಮಾಡಲಿರುವ ಆಟಗಾರರ ಪಟ್ಟಿ. ಆರ್ಸಿಬಿ ರಿಲೀಸ್ ಮಾಡಲಿರುವ ಆಟಗಾರರ ಪಟ್ಟಿ ನಾಳೆ ಸಂಜೆ 4 ಗಂಟೆಯ ಒಳಗೆ ಬಿಡುಗಡೆ ಆಗಲಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆರ್ಸಿಬಿ ಯಾವ ಯಾವ ಆಟಗಾರರಿಗೆ ರಿಲೀಸ್ ಮಾಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.